about frequency distribution, the frequency distribution, how the frequency is distributed in the observation. And example, this is first examples of frequency distribution. Here, the first question is the number of doctors serving in 40 different hospitals. ಎಷ್ಟು ಜನ ಡಾಕ್ಟರ್ ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದು ಇದು ಫ್ರೀಕ್ವೆನ್ಸಿ ನಾವು ಕಂಡುಹಿಡಿಯಬೇಕಾಗಿದೆ. ಸೊ ವಾಟ್ ರೆಕಾರ್ಡೆಡ್ ಪ್ರಿಪೇರ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಓಕೆ, ದಿಸ್ ಇಸ್ ದ ಕ್ವೆಶನ್. ಈಗ 40 ಅಬ್ಸರ್ವೇಷನ್ಸ್ ಇದೆ ಅಂದರೆ ಈಗ 40 ಹಾಸ್ಪಿಟಲಲ್ಲಿ ಎಷ್ಟೆಷ್ಟು ಡಾಕ್ಟರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅಬ್ಸರ್ವೇಷನ್. ಫಸ್ಟ್ ಒನ್ ಹಾಸ್ಪಿಟಲ್ 6 ಜನ ಇದ್ದಾರೆ, ಇನ್ ಅಂದರ್ ಹಾಸ್ಪಿಟಲ್ 7-5, ಈ ಥರ 40 ಹಾಸ್ಪಿಟಲಲ್ಲಿ ಎಷ್ಟು ಜನ ಡಾಕ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು, ದಿಸ್ ಇಸ್ ವಾಟ್ ಕ್ವೆಶನ್. ಓಕೆ, ಕಮಿಂಗ್ ಟು ದ ಎಸ್ಟಡಿ, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ರೇಂಜ್. ಈಗ ರೇಂಜ್ ಅಂತಂದರೆ ಹೈಯೆಸ್ಟ್ ವ್ಯಾಲ್ಯೂ, ರೇಂಜ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋವೆಸ್ಟ್ ವ್ಯಾಲ್ಯೂ. ಆ್ಯಕ್ಚುಲಿ ವಿ ಹ್ಯಾವ್ ಡಿಸ್ಕಸ್ ಎಸ್ಟಡಿ ಅಬೌಟ್ ರೇಂಜ್, ರೈಟ್? ಹೈಯೆಸ್ಟ್ ವ್ಯಾಲ್ಯೂ ಇರೋದಿಲ್ಲ ಇದರಲ್ಲಿ. ಓಕೆ, 6, 7, 5, 7 ಹೈಯೆಸ್ಟ್ ಇದೆ, 9, 9ಗಿಂತ ಜಾಸ್ತಿ ಯಾವುದು ಕಾಣ್ತಿಲ್ಲ ಅಲ್ವಾ. ಸೊ ಹೈಯೆಸ್ಟ್ ವ್ಯಾಲ್ಯೂ ಇಸ್ 9 ಮೈನಸ್, ವಿಚ್ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ, 4 ಇಲ್ಲ 3 ಇದೆ, 3ಗಿಂತ ಕಡಿಮೆ ಆದದ್ದು ಇದೆನಾ, ಇಲ್ಲ ಅಲ್ವಾ. ಸೊ 3 ಈಸ್ ಯುವರ್ ಲೋವೆಸ್ಟ್ ವ್ಯಾಲ್ಯೂ. ಸೊ ದ ಏಂಜ್ ಈಸ್ 9 - 3 ಈಸ್ 6. ಓಕೆ, ಈಗ ನಮಗೆ ಎಕ್ಸ್ ವ್ಯಾಲ್ಯೂ, ಕಮಿಂಗ್ ಟು ದ ಟೇಬಲ್ ಪಾರ್ಟ್, ಟೇಬಲಿಗೆ ಬಂದಾಗ ಏನಾಗುತ್ತೆ, ಫಸ್ಟ್ ನಾವೇನಂತ ಅನ್ಕೊತೀವಿ ಎಕ್ಸ್, ವಾಟ್ ಇಟ್ ಮೀನ್ ದ ಎಕ್ಸ್, ಎಕ್ಸ್ ಇಸ್ ಅ ವೇರಿಯಬಲ್. ವೇರಿಯಬಲ್ಸ್ ಅಂತಂದರೆ ಈ ಇದೆಲ್ಲ ಏನಿದ್ದಾವೆ, ಅಬ್ಸರ್ವೇಷನ್ ಇಸ್ ವೇರಿಯಬಲ್. ಓಕೆ, ಎಕ್ಸ್ ಇಸ್ ವೇರಿಯಬಲ್, ಹೈಯೆಸ್ಟ್ ನಂಬರ್ ಇಸ್ 9 ಆ್ಯಂಡ್ ದ ಲೋಯೆಸ್ಟ್ ಇಸ್ 3, 4, 5, 6, 7, 8, 9 ಅಲ್ವಾ. ಇಷ್ಟು ಅಬ್ಸರ್ವೇಷನ್ಸ್ ಇದೆಯಾ, 3 to 9. This is lowest value, this is highest value. This is what X. ಈಗ ನಾವು 3 ಎಷ್ಟು ಸತಿ ರಿಪೀಟ್ ಆಗಿದೆ, ನಾವು ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಟ್ಯಾಲಿ ಬಾರ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಟ್ಯಾಲಿ ಬಾರ್? ಟ್ಯಾಲಿ ಬಾರ್ ಅಂದರೆ ಏನು? ವಿ ಆರ್ ಪುಟಿಂಗ್ ಬಾರ್ ಇನ್ ಫ್ರಂಟ್ ಆಫ್ ದಟ್ ನಂಬರ್. ಈಗ ಫಾರ್ ಎಕ್ಸಾಂಪಲ್ 6, ಇನ್ ಫ್ರಂಟ್ ಆಫ್ 6 ಒನ್ ಬಾರ್, 7, ಇನ್ ಫ್ರಂಟ್ ಆಫ್ 7 ಅನದರ್ ಬಾರ್, 5, 5, 5, 9, 5. ಈಗ 4 ಆದ ತಕ್ಷಣ 5, ಹೌ ವಿ ಆರ್ ಗೋಯಿಂಗ್ ಟು 5 ಇಸ್, ದಿಸ್ ಇಸ್ ದ ಕ್ರಾಸ್ ಬಾರ್, ವಿ ಹಾವ್ ಟು ಪುಟ್ ಇನ್ ದ ರಿಪ್ಲೇಸ್ಮೆಂಟ್ ಆಫ್ 5, ನಂಬರ್ 5. ಓಕೆ, ನೆಕ್ಸ್ಟ್ 6, 5, 9. Double 4, okay? 1, 4, 7, 5. Place of 7, 5. Okay? And next one is 5, 8. And again 5, 3, 8, 4, 4, 3, 4, 4, 4, and the 4, 3, 3. Okay, 3, 3. Okay, this is what tally bar. We have allotted observation for a tally bar. Ega, what you are going to calculate is frequency. Frequency andre 3 and no observation. 3 and observation, how many times they have repeated in this
40 observation, right? 3 and the SAT repeat together, 1, 2, 3, 4 and crossbar is 5. Coming to the 4th, 1, 2, 3, 4, bar 5 and 6. Next 5, this is what 5 plus 4, 9. Okay, 6 is 5 plus 2, 7. 7 1 is 5. Okay, 8 1 is 5. And the 9 1 is 3. Okay, this is what frequency repeated. And either in problem correct it then or either. Here, how many observations are there? 40 observations. E total, E observation 40 total. And this frequency 40 should be same, right? N is equal to 3 plus 5, 8, 8 plus 5 is 13, 13 plus 7, 20, 29, 35 plus 5. It is all about 40 observation. So, in problem frequency distribution correct agagide, around 40 observation, 40 frequency observations, your frequency is number of variables again, number of frequency has to repeat again. You have got, I think it was cleared in the first problem, and next continue with the second problem.